ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಅನ್ನೋದು ಇವತ್ತಿನ ಇವತ್ತಿನ ಲಾಗ್ಗೆ ನಿಮ್ಮೆಲ್ರಿಗೂ ವೆಲ್ಕಮ್ ಆ್ಯಂಡ್ ಇವತ್ತು ಡೈಲಾಗ್ನ ಮಾಡ್ತಾಯಿದ್ದೀನಿ ಸೊ ಇವತ್ತು ನೈಟ್ ಇಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ತನಕ ನನ್ನ ರುಟೀನ್ ಹೇಗಿರುತ್ತೆ ಅಂತ ಈ ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಮಿಸ್ ಮಾಡಿದೆ ನೋಡಿ ಆ್ಯಂಡ್ ಎರಡನೇ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಮೇಕ್ ಶೋಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಮಿಸ್ ಎಲ್ಲ ವೀಡಿಯೋಸ್ನ ಸ್ಟಾರ್ಟಿಂಗ್ನ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಹೇಗೆ ನಿಮ್ಮ ಪ್ರೀ ಚಿಕನ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ವಾಗ ನನಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಒಂದಷ್ಟು ಐಟಮ್ಸು ಅಥವಾ ಗ್ರಾಸರೀಸು ಖಾಲಿಯಾಗಿತ್ತು ಅದನ್ನು ತರೋಣ ಅಂತ ಹೇಳಿ ಹೋಗಿದ್ವಿ ಮೇಯ್ನ್ ಹೋಗಿದ್ದು ನಾನು ಬಂದು ಚೆನ್ನಾಗಿ ಮಸಾಲ ಅಥವಾ ಚೆನ್ನಾದು ಕಾಳು ಬರುತ್ತೆ ಗೊತ್ತಾ ಕಾಬುಲ್ ಕಡಲೆ ಅದನ್ನು ತರೋಕ್ಕೆ ಅಂತ ಬಿಕಾಸ್ ನಾಳೆ ಟಿಫಿನ್ ಪ್ಲ್ಯಾನ್ ಬಂದು ನನಗೆ ಪೂರಿ ಮತ್ತು ಚೋಳೆ ಭಟೂರ ಇತ್ತು ಸೊ ಅದಕ್ಕೋಸ್ಕರ ಅದು ಖಾಲಿ ಆಗಿತ್ತು ಅಂತ ಹೇಳಿ ತರೋಣ ಅಂತ ಹೋದ್ವಿ ಬಟ್ ಇನ್ನು ಸ್ವಲ್ಪ ಐಟಮ್ಸ್ ಮಿಸ್ಸಿಂಗ್ ಇತ್ತು ಮನೇಲಿ ಅಂದರೆ ಕ ಇರಲಿಲ್ಲ ಖಾಲಿ ಅದಕ್ಕೋಸ್ಕರ ಅದನ್ನು ತೊಗೊಂಡ್ಬಂದ್ಬಿಡೋಣ ಅಂತ ತೊಗೊಂಡು ಬಂದಿನಿ ಎಕ್ಸಾಂಪಲ್ ಮಕಾನ್ಸ್ ಆಗಿರ್ಬೋದು ಮಕಾನ್ಸು ನನ್ನ ಮಗಳಿಗೆ ಸಿಕ್ಕಾಬಟ್ಟೆ ಇಷ್ಟ ಶೀಲಾವ್ಸ್ ಅದು ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾಳೆ ಅದನ್ನ ನಾನು ಸ್ನ್ಯಾಕ್ಸ್ ಬಾಕ್ಸು ಕೂಡ ಅದನ್ನು ಫ್ರೈ ಮಾಡಿ ಹಾಕ್ತೀನಿ ಸೊ ಆ ಒಂದು ಮಕಾನ್ಸಲ್ಲಿ ವೆರೈಟೀಸ್ ಆಫ್ ಮಕಾನ್ಸ್ನ ಮಾಡ್ಬೋದು ಮಸಾಲಾ ಮಕ್ಕನ್ಸ್ ಆಗಿರ್ಬೋದು ಮಕಾನ್ಸ್ ಆಗಿರ್ಬೋದು ಅಥವಾ ಸ್ವೀಟ್ ಮಕಾನ್ಸ್ ಖಾರ ಮಕ್ಕಾ ಮಕಾನ್ಸ್ ಮತ್ತು ಪ್ಲೇನಾಗೂ ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಇದ್ರ ಟೇಸ್ಟ್ ಬಂದು ಒಂದು ಸ್ವಲ್ಪ ಪಾಪ್ಕಾರ್ನ್ಗೆ ಸಿಮಿಲರ್ ಆಗಿರುತ್ತೆ ಸೊ ಪಾಪ್ಕಾರ್ನ ಹೇಗೆ ನಾವು ಫ್ರೈ ಮಾಡ್ತೀವೋ ಅದೇ ಥರ ಬಟ್ ಅದ್ರಲ್ಲಿ ಸ್ವಲ್ಪ ಆಯಿಲ್ ಕಂಟೆಂಟ್ ಇರುತ್ತೆ ಬಟ್ ಇದು ಹಾಗಲ್ಲ ಲೈಟಾಗಿ ಏನು ಹಾಕದೇನೂ ಕೂಡ ಹಾಗೇನೆ ಡ್ರೈ ರೋಸ್ಟ್ ಮಾಡಿ ತಿನ್ಬೋದು ಆ್ಯಂಡ್ ಒಂದು ಸ್ವಲ್ಪ ತರಕಾರೀಸ್ ಕೂಡ ಬೇಕಿತ್ತು ಕ್ಯಾರೆಟು ಆಲೂಗೆಡ್ಡೆ ಕ್ಯಾಪ್ಸಿಕಮ್ ಎಲ್ಲ ಯಾಕಂದರೆ ನಮ್ಮ ಮನೇಲಿ ದೋಸೆ ಸ್ವಲ್ಪ ದೋಸೆ ಯೂಶ್ವಲಿ ದೋಸೆ ಮಾಡಿದಾಗ ನಾನು ಆಲೂಗೆಡ್ಡೆ ಪಲ್ಯ ಮಿಸ್ ಮಾಡಿದೆ ಮಾಡ್ತೀನಿ ಆಲೂಗೆಡ್ಡೆ ಬೇಕಿತ್ತಲ್ಲ ಸೊ ಆಲೂಗೆಡ್ಡೆ ಮತ್ತು ಒಂದಷ್ಟು ಕ್ಯಾರೆಟ್ಸು ಬೀನ್ಸು ಮತ್ತು ಗೆಡ್ಡೆ ಕೋಸ್ ಇದೆಲ್ಲ ಬೇಕಿತ್ತು ಅದನ್ನು ತರೋಣ ಅಂತ ನೆಕ್ಸ್ಟು ಸ್ಮಾರ್ಟ್ ಪಾಯಿಂಟಿಂದ ತರಕಾರಿ ಮಾರ್ಕೆಟ್ಗೆ ಹೋಗಿ ಕೂಡ ನೋಡಿದಿ ಡ್ಯಾನ್ಸ್ ಮಾಡ್ತಾ ಇರೋದನ್ನು ಸೊ ಕ್ಯಾಮ್ರಾ ಮುಂದೆ ಬಂದು ಬಂದು ನೋಡ್ಕೊಂಡು ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ನಮ್ಮನಲ್ಲಿ ಈ ಥರ ಕಾಳು ಅಥವಾ ಗ್ರಾಸರೀಸ್ ಏನೇ ಆಗಿರ್ಬೋದು ಎಲ್ಲನೂ ಒಟ್ಟಿಗೆ ಬಲ್ಕಲ್ಲಿ ತಂದು ಯಾವತ್ತೂ ಇಟ್ಕೊಳ್ಳಲ್ಲ ನಾವು ಯಾವಾಗ ಏನು ಬೇಕಿರತ್ತೋ ಅದನ್ನಷ್ಟೇ ತೊಗೊಂಡು ಬರುತ್ತೆ ಯಾಕಂದರೆ ಜಾಸ್ತಿ ತೊಗೊಂಡು ಬರೋದು ಅದನ್ನು ಹಾಳು ಮಾಡೋದು ಅಥವಾ ಹುಳ ಬಂದ್ಬಿಡುತ್ತೆ ಅಲ್ವಾ ಮತ್ತು ಅದನ್ನು ಕ್ಲೀನ್ ಮಾಡೋದು ಮತ್ತು ಹುಳ ಬಂದಿರೋದನ್ನ ತಿನ್ನೋಕ್ಕೂ ಕೂಡ ಆಗಲ್ಲ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಎಷ್ಟು ಬೇಕೋ ಅಷ್ಟು ಆಲ್ಮೋಸ್ಟ್ ನಾನು ಎಲ್ಲ ಕಾಳುಗಳನ್ನೂ ಅರ್ಧ ಅರ್ಧ ಕೆ ಜಿ ಅಷ್ಟೇ ತೊಗೊಂಡು ಬರೋದು ಅರ್ಧ ಕೆ ಜಿ ಕಾಳುಗಳನ್ನ ತೊಗೊಂಡು ಬಂದು ನಾನು ಅಲ್ಲಲ್ಲಿಗೇನೆ ಫಿನಿಶ್ ಮಾಡಿ ಖಾಲಿ ಆದಮೇಲೆ ಮತ್ತೆ ತೊಗೊಂಡು ಬರೋದು ಆ ಥರ ಸೊ ಈ ಥರ ರೆಡ್ಡು ಮತ್ತು ಗ್ರೀನ್ ಈ ನೈನ್ ಎಲ್ಲೋ ಕಲರ್ದು ಕ್ಯಾಪ್ಸಿಕಮ್ ನನಗೆ ತೊಗೋಬೇಕು ತೊಗೊಂಡು ಏನಾದರೂ ಡಿಶ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ಯಾವ ಆವಾಗ ಅವಾಗ ಬಟ್ ಇವಾಗ ಸ್ಮಾರ್ಟ್ ಪಾಯಿಂಟಲ್ಲೇ ಸಿಕ್ತು ತೊಗೊಂಡು ಬಂದೀನಿ ಐ ಡೋಂಟ್ ನೋ ಅದರಲ್ಲಿ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಬಟ್ ತಂದು ಇಟ್ಟಿದ್ದೀನಿ ಅಷ್ಟೇ ಸೊ ಆ ಥರ ತರಕಾರಿನೂ ಅಷ್ಟೇ ಎಲ್ಲ ಅರ್ಧ ಅರ್ಧ ಕೆ ಜಿ ತಂದಿರ್ತೀನಿ ವೀಕ್ ಪ್ಲ್ಯಾನ್ ಅಷ್ಟೇ ಅದು ವೀಕಲ್ಲಿ ಏನು ವೀಕಿಗೆ ಏನು ಬೇಕು ಅಷ್ಟೆಲ್ಲ ವೆಜಿಟೇಬಲ್ಸ್ನ ತಕೊಂಡು ವೀಕಲ್ಲೇ ಕಂಪ್ಲೀಟಾಗಿ ಮುಗಿಸ್ಬಿಡ್ತೀನಿ ನಾನು ಅದನ್ನು ನೆಕ್ಸ್ಟ್ ವೀಕಿಗೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ ತುಂಬ ರೇರು ಈ ಥರ ಗಟ್ಟಿ ಇರುತ್ತೆ ಗೊತ್ತಾ ಬೀಟ್ರೂಟು ಕ್ಯಾರೆಟು ಈ ಥರದನ್ನು ನೆಕ್ಸ್ಟ್ ವೀಕ್ಗೂ ಹಂಗೆ ಕ್ಯಾರಿ ಆನ್ ಆದರೆ ಇಟ್ಕೊತೀನಿ ಇಲ್ಲಾಂದರೆ ಇಲ್ಲ ಸೊ ಇವಾಗ ತರಕಾರಿನೆಲ್ಲ ಒಂದು ಸ್ವಲ್ಪ ಕವರಲ್ಲಿ ಹಾಕಿ ಇಟ್ಟಿದ್ದೀನಿ ಪಾಲಿತೀನ್ ಕವರಲ್ಲಿ ಇನ್ನೊಂದು ಸ್ವಲ್ಪ ತರಕಾರಿಗಳನ್ನೆಲ್ಲ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಸೊ ಆರ್ಗನೈಸರ್ಸ್ನ ತರಿಸಿದೆ ಅಂತ ನಿಮಗೆ ಒಂದು ಲಾಗಲ್ಲಿ ಹೇಳಿದೆ ಅಲ್ವಾ ಸೊ ಆ ಒಂದು ಆರ್ಗನೈಸರ್ಸ್ನ ಯೂಸ್ ಮಾಡಿಕೊಂಡು ನಾನು ಬಾಕ್ಸ್ನ ಎತ್ತಿಡ್ತಾಯಿದ್ದೀನಿ ಮತ್ತು ಇನ್ನು ಸ್ವಲ್ಪ ಸಾಸಿವೆ ಪನ್ನೀರ್ ಅದೆಲ್ಲ ತೊಗೊಂಡು ಬಂದರೆ ಸಾಸಿವೆ ನಮ್ಮನೇಲಿ ಯಾವಾಗಲೂ ಇರಲೇಬೇಕು ಆ ಥರ ಯಾಕಂದರೆ ಜಾಸ್ತಿ ಸಾಸಿವೆನ ಯೂಸ್ ಮಾಡ್ತೀನಿ ನಾನು ಅದನ್ನೆಲ್ಲ ಎಕ್ಸ್ಟ್ರಾ ಇತ್ತಲ್ಲ ಅದನ್ನೆಲ್ಲ ಹಾಕಿಡ್ತಾ ಇದ್ದೀನಿ ಆ್ಯಂಡ್ ಪಾಪುಗೆ ಅಂತ ಹೇಳಿಬಿಟ್ಟು ಈ ಬ್ಯಾಸ್ಕೆಟಲ್ಲಿ ಅಂದರೆ ಪೂಜಾ ಬ್ಯಾಸ್ಕೆಟಲ್ಲಿ ನಾನು ಸ್ನ್ಯಾಕ್ಸ್ನ ಇಡ್ತಾಯಿದ್ದೀನಿ ಆ್ಯಂಡ್ ಅಮ್ಮ ಎರಡು ಬೇಲ್ದೆಹಣ್ಣ ಕೂಡ ಕೊಟ್ಟು ಕರ್ಸಿರಿ ಅದನ್ನು ಕೂಡ ಇದ್ದೀನಿ ಆ್ಯಂಡ್ ವೆಜಿಟೇಬಲ್ಸು ಜೊತೆಗೆ ನಮ್ಮ ನಮ್ಮನೇಲಿ ಫ್ರೂಟ್ಸು ಮಸ್ಟ್ ಅಂಡ್ ಶುಡ್ಡು ಸೊ ಫ್ರೂಟ್ಸ್ ಅಂತ ಬಂದರೆ ದ್ರಾಕ್ಷಿ ಮೋಸಂಬಿ ಮತ್ತು ಆ್ಯಪಿಲು ಕಿತ್ಲೆಣ್ಣು ಇವೆಲ್ಲ ಬೇಕೇ ಬೇಕಿರುತ್ತೆ ಯಾಕಂದರೆ ಇವಳು ಸ್ವಲ್ಪ ಸ್ನ್ಯಾಕ್ಸ್ ಅಂತ ಕೇಳಿದಾಗ ಅದೇ ಕೊಡಬೇಕಿರೋದು ಬೇರೆ ಏನಾದರೂ ಕೊಟ್ಟರೆ ಅದಕ್ಕೆ ಅಡಿಕ್ಟ್ ಆಗ್ತಾಳೆ ಅಂತ ಆಲ್ಮೋಸ್ಟ್ ಅಡಿಕ್ಟ್ ಆಗ್ಬಿಡೋದಲ್ಲ ಬೇರೆ ಇದಕ್ಕೆ ಅಂಡ್ ಎನಿವೇ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಈ ಥರ ಫ್ರೂಟ್ಸ್ನ ಜಾಸ್ತಿ ತಂದಿರ್ತೀವಿ ಸಪೋಟ ಆ ಥರ ಸೊ ಇವಾಗ ಹಣ್ಣು ಕೂಡ ತಂದಿದ್ವಿ ಅದನ್ನು ಹಾಗೆ ಇಡೋಕ್ಕಾಗಲ್ಲ ತುಂಬ ದೊಡ್ಡಕ್ಕಿದೆ ಫ್ರಿಜ್ಜಲ್ಲಿ ಜಾಗವೂ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಕಟ್ ಮಾಡಿ ಪೀಸಸ್ ಮಾಡಿಕೊಂಡು ಪಲ್ಪ್ನೆಲ್ಲ ತೆಗೆದು ನಾನು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊತೀನಿ ಸೊ ದಟ್ ತಿನ್ನಬೇಕಾದ್ರೆ ಆಗೂ ಇರುತ್ತೆ ಆ್ಯಂಡ್ ಜೊತೆಗೆ ನಮಗೆ ಜಾಸ್ತಿ ಫ್ರಿಜ್ಜಲ್ಲಿ ಜಾಗನೂ ಕೂಡ ಬೇಕಾಗಿರಲ್ಲ ಅದಕ್ಕೋಸ್ಕರ ನಾನು ಯಾವಾಗ ತಂದರೂ ಇದೇ ಥರ ಮಾಡೋದು ತುಂಬ ಸಣ್ಣ ತಂದರೆ ಆರಾಮಾಗಿ ಇಟ್ಕೊಂಬೋದು ನಾನು ಚೆಕ್ ಮಾಡ್ತಾಯಿದ್ದೀನಿ ಸೊ ಸ್ವಲ್ಪ ಓಪನ್ ಮಾಡಿ ತೊಗೊಬಂದಿದ್ರು ಬಿ ಚೆಕ್ ಮಾಡಿಕೊಂಡು ಅದಕ್ಕೋಸ್ಕರ ಏನಾದರೂ ಸ್ಮೆಲ್ ಬರ್ತಿದ್ಯಾ ಹಾಳಾಗಿದೆಯಾ ಅಂತ ಟೆಸ್ಟ್ ಮಾಡಿಕೊಂಡು ನಾನು ಅದನ್ನು ಕೂಡ ಕಟ್ ಮಾಡಿ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ನಾನು ಇದನ್ನ ತೊಗೊಂಡು ಬಂದಿದ್ದೆ ಬೆಟ್ಟದ ನಲಿಕಾನ ಸೊ ನೆಕ್ಸ್ಟ್ ಡೇ ಅಂದರೆ ನಾಳೆಯಿಂದ ಡೀಟಾಕ್ಸ್ ಡ್ರಿಂಕ್ ಅಥವಾ ಜ್ಯೂಸ್ ಏನಾದರೂ ಮಾಡ್ಕೊಂಡು ಕುಡಿಯೋಣ ಅಂತ ನೋಡೋಣ ಹೆಂಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ಮಾಡ್ತೀನೋ ಇಲ್ವೋ ಅಂತ ಸೊ ನಾಳೆ ಬೆಳಗ್ಗೆ ಬೇಕಾಗಿರುವಂಥ ಆಗಿರ್ಬೋದು ಆ್ಯಂಡ್ ಸಾಂಬಾರ್ಗೆ ಬೇಕಾಗಿರುವಂಥ ಬಟಾಣಿ ಮತ್ತು ಕಡಲೆಕಾಳು ಎಲ್ಲನೂ ನೆನೆಸಿ ನಾನು ಇಟ್ಕೊತಾ ಇದ್ದೀನಿ ಸೊ ದಟ್ ನಾಳೆ ಮಧ್ಯಾಹ್ನಕ್ಕೆ ಸೇರಿಸಿ ಬೆಳಿಗ್ಗೆನೇ ಅಡುಗೆ ಮಾಡಿಬಿಡ್ತೀನಲ್ವಾ ಈಸಿ ಆಗುತ್ತೆ ಆ್ಯಂಡ್ ಪ್ಲ್ಯಾನ್ ಮುಂಚೆನೇ ಇದ್ದರೆ ಬೇಗ ಬೇಗ ಕ್ವಿಕ್ಕಾಗಿ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ನೆನೆಸಿ ಇಡ್ತೀನಿ ಿ ಸೊ ಅದು ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಸೊ ಅಲ್ಲಿ ಸಾಂಬಾರು ಇದೆ ಸಾಂಬಾರು ಬಂದು ನಾನು ಕಡಲೆಕಾಳು ಮತ್ತು ಬಟಾಣಿ ಸಾಂಬಾರು ಮಾಡಿಲ್ಲ ಅನ್ಫಾರ್ಚುನೇಟ್ಲಿ ನಾನು ಅವರೆಕಾಳು ಹಸಿ ಅವರೆಕಾಳು ಸಾಂಬಾರನ್ನ ಮಾಡಿಕೊಂಡೆ ಯಾಕೋ ಗೊತ್ತಿಲ್ಲ ಬೆಳಿಗ್ಗೆ ಮಸಾಲೆ ಅಂತ ಅನಿಸ್ತು ಮತ್ತು ಮಧ್ಯಾಹ್ನನೂ ಮಸಾಲೆ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ನಾನು ಚೇಂಜ್ ಮಾಡಿಕೊಂಡೆ ಅಷ್ಟೇ ಸಾಂಬಾರ ರೆಸಿಪಿನ ಚೇಂಜ್ ಮಾಡಿಕೊಂಡೆ ಸೊ ಇವಾಗ ನಾನು ಚೆನ್ನ ದಾಲ್ ಅಥವಾ ಏನು ಹೇಳ್ತಾರೆ ಚೋಲೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನಾನು ಯೂಶ್ವಲಿ ಚೋಲೆ ಬಟೂರೆ ಏನಾದರೂ ಮಾಡಿದಾಗ ತರಕಾರಿನ ಆ್ಯಡ್ ಮಾಡ್ಕೊತೀನಿ ತುಂಬ ನ್ಯೂಟ್ರಿಷಿಯಸ್ ಆಗಿರುತ್ತೆ ಜಾಸ್ತಿ ಪ್ರೋಟೀನ್ ಸಿಗುತ್ತೆ ಅಂತ ಹೇಳಿಬಿಟ್ಟು ನಾನು ತರಕಾರಿನೂ ಆ್ಯಡ್ ಮಾಡ್ಕೊತೀನಿ ಅದ್ರ ಜೊತೆಗೆನೆ ಬಟ್ ಕೆಲವರು ಬರೀ ಚೆನ್ನಾದನ್ನ ಯೂಸ್ ಮಾಡಿ ಮಾಡ್ತಾರೆ ಕಾಳನ್ನ ಮಾತ್ರ ಯೂಸ್ ಮಾಡಿ ಮಸಾಲೆ ಹಾಕಿ ಬಟ್ ನಾನು ಮಾಡ್ತಿರೋದು ಟಿಪಿಕಲ್ ಆಗಿ ಇಂಡಿಯನ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ಕರ್ನಾಟಕ ಸ್ಟೈಲಲ್ಲಿ ಅದಕ್ಕೋಸ್ಕರ ನಾನು ಆ ಥರ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ತರಕಾರಿನೂ ಆ್ಯಡ್ ಮಾಡಿ ಸೊ ಲಾಸ್ಟಲ್ಲಿ ನಾನಿಲ್ಲಿ ಕಸೂರಿ ಮೇಥಿನ ಹಾಕೊತೀನಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಟೇಸ್ಟ್ ಸ್ವಲ್ಪ ಎಕ್ಸ್ಟ್ರಾ ಎನ್ಹಾನ್ಸ್ ಆಗುತ್ತೆ ಅಂತ ಬಟ್ ಟೇಸ್ಟ್ ಅಂತೂ ಆಗಿತ್ತು ಬಟ್ ಸ್ವಲ್ಪ ಉಪ್ಪು ಜಾಸ್ತಿ ಆಗಿ ಹೋಗಿತ್ತು ಆ್ಯಂಡ್ ಇದ್ರ ಜೊತೆಗೆ ನಾನು ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ಮೊಟ್ಟೆನೂ ಕೂಡ ಬೇಯಿಸೋಕೆ ಇಡ್ತಾಯಿದ್ದೀನಿ ಸೊ ಮಧ್ಯಾಹ್ನ ಸಲೂನಿಂದ ಬಂದ ತಕ್ಷಣ ಊಟದ ಟೈಮ್ಗೆ ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ಬೋದು ಈ ಥರ ಎಲ್ಲ ಏನೂ ಇರೋಲ್ಲ ಅಯ್ಯೋ ಅಡುಗೆ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಥವಾ ಜೊತೆಗೆ ಸೈಡ್ಗೆ ಏನಾದರೂ ಸೈಡ್ ಡಿಶ್ ಮಾಡ್ಕೋಬೇಕು ಅಂತ ಏನೂ ಇರೋಲ್ಲ ಮುಂಚೆನೇ ಎಲ್ಲ ಮಾಡಿ ಇಟ್ಟೋದ್ರೆ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತೀನಿ ಯೂಶನಾಗೆ ಸೊ ಕೆಲವೊಂದೊಂದು ಸಲ ನೈಟ್ ಇದ್ದರೆ ಅದನ್ನು ಮಧ್ಯಾಹ್ನಕ್ಕೆ ಅಡ್ಜಸ್ಟ್ ಮಾಡ್ಕೊತೀನಿ ಅಂದರೆ ಈ ಥರ ಸೊ ಅವ್ರ ಬಾಕ್ಸ್ಗೆ ಅಂತ ಹೇಳಿಬಿಟ್ಟು ನಿನ್ನೆ ನೈಟ್ ಕಟ್ ಮಾಡಿಟ್ಟಿದ್ದಂಥ ಇದನ್ನು ಆ್ಯಡ್ ಏನೋ ಆಗ್ತಾಯಿದ್ದೀನಿ ವಾಟರ್ ಮೇಲನ್ನು ಸ್ವಲ್ಪ ಅಂದರೆ ಅವಳಿಗೆ ಒಂದೇ ಥರ ಏನು ಫುಡ್ ಕೊಟ್ಟು ಕಲಿಸಲ್ಲ ನಾನು ಒಂದು ಎರಡು ಮೂರು ಥರ ಇರುತ್ತೆ ಫ್ರೂಟ್ಸು ಜೊತೆಗೆ ಅವತ್ತು ಏನು ಮಾಡಿರ್ತೀನೋ ಅದನ್ನು ಹಾಕ್ತೀನಿ ಬಟ್ ಅವ್ರು ಹೇಳೋದು ಸ್ನ್ಯಾಕ್ಸ್ ಮಾತ್ರ ಹಾಕಿ ಕಲಸಿ ಅಂತ ಬಟ್ ನಾನು ಸ್ನ್ಯಾಕ್ಸ್ ಥರನೂ ಇರಬೇಕು ಈ ಕಡೆ ಹೊಟ್ಟೆನೂ ತುಂಬಬೇಕು ಊಟ ಥರನೂ ಹಾಕಬೇಕು ಅಂತ ಹೇಳಿಬಿಟ್ಟು ಈ ಥರ ಒಂದು ಸಣ್ಣ ಬಾಕ್ಸ್ ಇದೆ ಆ ಬಾಕ್ಸ್ ಅಲ್ಲಿ ಫ್ರೂಟ್ಸ್ ಏನಾದರೂ ಹಾಕಿ ಕೊಡ್ತೀನಿ ಫ್ರೂಟ್ಸ್ ಅಥವಾ ಸೌತೆಕಾಯಿ ಕ್ಯಾರೆಟು ಈ ತರ ಏನಾದ್ರು ಹೆಲ್ದಿ ಆಗಿರೋದು ಐಟಮ್ಸ್ ಹಾಕ್ತೀನಿ ಅದಾದಮೇಲೆ ದೊಡ್ಡ ಬಾಕ್ಸ್ ಇದೆ ಅಲ್ವಾ ಅದರಲ್ಲಿ ಅರ್ಧ ಆಗುತ್ತೆ ಚಿಕ್ಕ ಬಾಕ್ಸ್ ಹಾಕಿ ಆದಮೇಲೆ ದೊಡ್ಡ ಬಾಕ್ಸಲ್ಲಿ ಅರ್ಧ ಬಾಕ್ಸ್ ಖಾಲಿ ಖಾಲಿ ಇರುತ್ತೆ ಸೊ ಅದಕ್ಕೆ ನಾನು ಏನು ಮಾಡಿರ್ತೀನೋ ಅದನ್ನು ಹಾಕ್ತೀನಿ ಲೈಕ್ ದೋಸೆ ಚಪಾತಿ ರೊಟ್ಟಿ ಪೂರಿ ರೈಸ್ ಐಟಮ್ನು ಕೂಡ ಇವಾಗ ಆ್ಯಡ್ ಮಾಡಿ ಕಳ್ಸಿನಿ ಯಾಕಂದರೆ ತಿನ್ಕೊಂಡು ಬಂದರೆ ಈಸಿ ಆಗುತ್ತೆ ಅಂತ ಮೀನ್ ವೈಲ್ ನಾನಿಲ್ಲಿ ದೋ ಪೂರಿಗೆ ಲಟ್ಟಿಸ್ಕೊ ಪೂರಿ ಲಟ್ಟಿಸ್ತಾ ಇದ್ದೀನಿ ಜೊತೆಗೆ ಅಲ್ಲಿ ಅನ್ನ ಕೂಡ ಇಟ್ಟಿದ್ದೀನಿ ರೈಸ್ಗೆ ಮಧ್ಯಾಹ್ನಕ್ಕೆ ಸೊ ರೀಲ್ಸಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ಸಲ್ಲಿ ಎಲ್ಲ ನಾನೊಂದು ಹ್ಯಾಕ್ನ ನೋಡಿದ್ದೆ ಆಯಿತಾ ಏನಂದರೆ ಪೂರಿನ ಜಾಸ್ತಿ ಪೂರಿನ ಅಟ್ ಅ ಟೈಮು ಇದು ಮಾಡ್ಬೋದು ಲಟ್ಟಿಸ್ಬೋದು ಅಂತ ಸೊ ಲೆಟ್ಸ್ ಟ್ರೈ ಅಂತ ಹೇಳಿಬಿಟ್ಟು ಇವತ್ತು ಮಾಡೋಣ ಟ್ರೈ ಮಾಡೋಣ ನೋಡೋಣ ಬೇಗ ಆಗುತ್ತೆ ಪೂರಿ ಚಪಾತಿ ಎಲ್ಲ ಮಾಡಿದಾಗ ಸ್ವಲ್ಪ ಟೈಮು ಜಾಸ್ತಿ ತಗೊಳ್ಳುತ್ತೆ ಅಲ್ವ ಸೊ ಟೈಮ್ ಸೇವ್ ಮಾಡೋಣ ಅಂತ ಹೇಳಿಬಿಟ್ಟು ಆ ಟ್ರಿಕ್ನ ಯೂಸ್ ಮಾಡ್ತಾಯಿದ್ದೀನಿ ಏನಾಗುತ್ತೆ ಅಂತ ನೀವು ಹಾಗೆ ನೋಡಿ ಆಯಿತಾ ನನಗೆ ನನ್ನ ತಂದರೆ ಓಯಾ ಈ ಥರ ಮಾಡೋದ್ರಿಂದ ನಿಜವಾಗ್ಲೂ ಯೂಸ್ ಆಗುತ್ತೆ ಆರಾಮಾಗಿ ನಾವು ಒಂದು ಟೈಮಲ್ಲೇ ಮೂರಿನ ನಾಲ್ಕು ಪೂರಿ ಅಥವಾ ಚಪಾತಿ ಲಟ್ಟಿಸ್ಕೋಬೋದು ಅಂತ ಸೊ ಯಾಕೋ ಇವತ್ತು ಈ ಇದು ಸ್ಲಿಪ್ ಆಗ್ತಾ ಇದೆ ಏನು ಅದು ಸಿಲಿಕೊಂದು ಮ್ಯಾಟ್ ತಗೊಂಡಿದ್ದೆ ಅಲ್ವಾ ಚಪಾತಿ ಪೂರಿ ಲಟ್ಸೋಕೆ ಅಂದ್ಬಿಟ್ಟು ಅದು ಸ್ಲಿಪ್ ಆಗ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ಸೊ ಇವಾಗ ನಾನು ಅದನ್ನು ಲಟ್ಟಿಸ್ತಾ ಇದ್ದೀನಿ ಒಂದು ಫೋರ್ ಲೇಯರ್ ಅಂದರೆ ಫೋರ್ ಉಂಡೆನ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಹಾಕ್ತೆ ಸೊ ಇವಾಗ ನೋಡೋಣ ತೆಗಿಯೋಣ ಬರುತ್ತಾ ಬರಲ್ವಾ ಅಂತ ಸೊ ಈ ಹ್ಯಾಕ್ಸು ಈ ಟ್ರಿಕ್ಸು ಇದೆಲ್ಲ ನನಗೇನು ಅನ್ನಿಸ್ತು ಅಂದರೆ ಫೇಕ್ ಅಂತ ಅನ್ನಿಸ್ತು ಇಲ್ಲಿ ನೋಡಿ ಬರಲಿಲ್ಲ ಸೊ ಕೆಲವರು ಅದನ್ನೇ ಇಟ್ಕೊ ಅದನ್ನೇ ಒಂಥರ ರೀಲ್ಸ್ನ ಮತ್ತೆ ಮತ್ತೆ ಟ್ರೆಂಡ್ ಮಾಡೋಕ್ಕೆ ಹೋಗ್ತಾರೆ ಸೊ ಇದು ಮಾಡಿದ್ರೆ ಹಿಂಗಾಗತ್ತೆ ಹಂಗಾಗತ್ತೆ ಅಂತ ಸೊ ಫೈನಲಿ ಅದು ಬರಲಿಲ್ಲ ಅದು ಫ್ಲಾಪ್ ಆಯಿತು ಎಲ್ಲರಿಗೂ ಫ್ಲಾಪ್ ಆಗೇ ಆಗುತ್ತೆ ಅವರೇನೋ ಏನೋ ಲಟ್ಟಿಸಿರೋ ಪೂರಿನ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಹಾಕಿದ್ದಾರೆ ಹಾಕ್ಬಿಟ್ಟು ತೆಗೀತಾ ಇದ್ದಾರೆ ಅಷ್ಟು ತೆಗ್ದಿದ್ದಾರೆ ಅಷ್ಟೆ ಸೊ ಅದನ್ನು ನಾವು ನಂಬಿಕೊಂಡು ಮೇಲಿಂದ ಮೇಲೆ ನಾನು ಇಟ್ಟು ಲಟ್ಟಿಸಿ ನೋಡಿದೆ ಬಟ್ ಆಗಲಿಲ್ಲ ಸೊ ಇವಾಗ ಹಳೆಯ ಗಂಡನ ಪಾದವೇಗತಿ ಅಂತ ಒಂದು ಗಾದೆ ಇದೆ ಸೊ ಹಾಗೆ ನಾನು ಮತ್ತೆ ನಾರ್ಮಲ್ ಆಗಿ ಹಿಂಗೆ ಒಂದೊಂದು ಉಂಡೆನೇ ಲಟ್ಟಿಸ್ತಿದ್ವಲ್ಲ ಅದೇ ಥರ ಲಟ್ಟಿಸ್ತಾ ಇದ್ದೀನಿ ಸೊ ಇವತ್ತು ನಾನು ಮಾಡ್ತಿರೋದು ಬೀಟ್ರೂಟ್ ಪೂರಿ ನಾನು ಯೂಶಲಿಗೆ ಚಪಾತಿ ಮಾಡಿದಾಗ ಈ ಥರ ಏನಾದ್ರು ಆ್ಯಡ್ ಮಾಡ್ತಾ ಇರ್ತೀನಿ ಪಾಲಕ್ ಪೂರಿ ಮಾಡೋದು ಅಥವಾ ಪಾಲಕ್ ಚಪಾತಿ ಪಾಲಕ್ ಪೂರಿ ಕ್ಯಾರೆಟ್ ಪೂರಿ ಕ್ಯಾರೆಟ್ ಚಪಾತಿ ಬೀಟ್ರೋಟ್ ಪೂರಿ ಬೀಟ್ರೂಟ್ ಚಪಾತಿ ಈ ಥರ ಕೆಲವೊಂದೊಂದು ಸಲ ನಾನು ಅದಕ್ಕೆ ಮೆಂತ್ಯ ಸೊಪ್ಪು ಆ್ಯಡ್ ಮಾಡ್ಕೊತೀನಿ ಮೆಂತ್ಯನ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಆಯಿಲಲ್ಲಿ ಅದಕ್ಕೊಂದು ಸ್ವಲ್ಪ ಜೀರಿಗೆ ಎಲ್ಲ ಹಾಕಿಬಿಟ್ಟು ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಒಂದು ಸ್ವಲ್ಪ ಮಸಾಲ ರೊಟ್ ಮಸಾಲ ಚಪಾತಿ ಥರ ಅಥವಾ ಪೂರಿ ಥರ ಆಗುತ್ತೆ ವಿತೌಟ್ ಏನು ಸೈಡ್ ಡಿಶ್ ಬೇಕೇ ಬೇಕಿರೋಲ್ಲ ವಿತೌಟ್ ಸೈಡ್ ಡಿಶ್ ನಾವು ಅದನ್ನು ಆರಾಮಾಗೆ ತಿನ್ಬೋದು ಸೊ ಇವಾಗ ಕರಿತಾಯಿದ್ದೀನಿ ಕರಿಯೋಕ್ಕೆ ಮುಂಚೆ ಸ್ವಲ್ಪ ಾರ್ಕ್ ಪಿಂಕ್ ಇರುತ್ತೆ ಕರ್ದಾದ್ಮೇಲೆ ಲೈಟ್ ಪಿಂಕ್ ಆಗುತ್ತೆ ಇದೊಂದು ಸ್ವಲ್ಪ ಲೈಟ್ ಲೈಟಾಗಿ ಸ್ವಲ್ಪ ಜಾಸ್ತಿ ಫ್ರೈ ಮಾಡಬೇಕಾಗುತ್ತೆ ಯಾಕಂದರೆ ಕಲರು ಅಷ್ಟು ಬೇಗ ಗೊತ್ತಾಗಲ್ಲ ನಮಗೆ ಇದು ಫ್ರೈ ಆಗಿದೆಯಾ ಇಲ್ವಾ ಏನು ಅಂತ ಹೇಳ್ಬಿಟ್ಟು ಸೊ ಸ್ವಲ್ಪ ಲೇಟು ಯಾಕಂದರೆ ಕಲರ್ ಇರೋದ್ರಿಂದ ನಮಗೆ ಬೇಗ ನೋಟಿಸ್ ಆಗಲ್ಲ ಫ್ರೈ ಆಗಿದೆಯಾ ಇಲ್ವಾ ಅಂತ ಸೊ ಇವಾಗ ಫೈನಲಿ ರೆಡಿ ಆಯಿತು ಪೂರಿ ಈಗ ಸದ್ಯಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಅಂದರೆ ಪಾಪುಗೆ ತಿನ್ನೋಕ್ಕೆ ಮತ್ತು ಪಾಪು ಬಾಕ್ಸ್ಗೆ ಅಷ್ಟು ಮಾತ್ರ ಪೂರಿನ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಎಲ್ಲ ಪೂರಿನೂ ಬೇಯಿಸೋಕ್ಕಾಗಲ್ಲ ಯಾಕಂದರೆ ಮನೇಲಿ ಒಬ್ಬೊಬ್ಬರು ಒಂದೊಂದು ಟೈಮಿಂಗ್ಸಲ್ಲಿ ಟಿಫನ್ ಮಾಡೋದು ನಾನಂತೂ ಸ್ನಾನ ಎಲ್ಲ ಆದಮೇಲೆ ಕೆಲವೊಂದೊಂದ್ಸಲ ಟಿಫನ್ ಮಾಡೋದು ಕೆಲವೊಂದೊಂದು ಸಲ ಬೇಗನೆ ಮಾಡಿರ್ತೀನಿ ಇನ್ ಕೇಸ್ ನಾನು ನಾನೇನಾದರೂ ಲೇಟ್ ಆಗಿದೆ ಬಿಫೋರ್ ನೈನ್ ನಾ ಆಲ್ಮೋಸ್ಟ್ ಎಲ್ಲರೂ ಟಿಫನ್ ತಿನ್ಕೊಂತೀವಿ ಬಟ್ ಪಾಪುಗೆ ಏಯ್ಟ್ ತರ್ಟಿ ಅಷ್ಟರಲ್ಲಿ ನಾವು ಟಿಫನ್ ತಿನ್ನಿಸಲೇಬೇಕು ಏಯ್ಟ್ ತರ್ಟಿ ಏಟ್ ಫೋರ್ಟಿ ಫೈ ಸೊ ಅದಕ್ಕೋಸ್ಕರ ಅವಳು ಬೇಗ ಆಗಿ ಬೇಗ ತಿನ್ನಬೇಕಲ್ವ ಅವಳಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಸದ್ಯಕ್ಕೊಳಗೆ ಇವಾಗ ಒಂದು ತ್ರೀ ಟು ಫೋರ್ ಪೂರಿನ ಅವಳು ಅಷ್ಟೂ ತಿನ್ನೋಲ್ಲ ಬಟ್ ನಾನು ಇದ್ದೀನಿ ಅಬೀನು ಇನ್ ಕೇಸ್ ಏನಾದರೂ ತಿಂದರೆ ಅದ್ರ ಜೊತೆಗೆ ತಿನ್ಕೊಳ್ಬೋದು ಇನ್ ಕೇಸ್ ನಾನು ತಿಂತೀನಿ ಅಂತ ಏನಾದರೂ ಹೇಳಿದ್ರೆ ಇನ್ನೊಂದೆರಡು ಪೂರಿ ಲಟ್ಟಿಸ್ಬೋದಲ್ವ ಅಂತ ಹೇಳಿಬಿಟ್ಟು ಪೂರಿ ಜೊತೆಗೆ ಚೆನ್ನಾಗಿ ದಾಲ್ ಅಥವಾ ಏನು ಹೇಳ್ತಾರೆ ಇದು ಚೆನ್ನಾಗ ಮಸಾಲ ಚೋಲೆ ಬಟೂರೆ ಸೊ ಇದನ್ನು ರೆಡಿ ಆಗಿದೆ ಸೊ ಇದಾದಮೇಲೆ ನಾನು ಫ್ರೆಶಪ್ ಎಲ್ಲ ಆಗಿ ನಾನು ತಿಂಡಿ ತಿಂದ್ಕೊಂಡು ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಇವಾಗ ಸಲೂನ್ಗೆ ಹೋಗ್ತಾಯಿದ್ದೀನಿ ಸಲೂನ್ಗೆ ಹೋಗಕ್ಕೆ ಹೋಗ್ತಾಯಿದ್ದೀನಿ ಅಂದ ತಕ್ಷಣ ನಾನು ಸಲೂನ್ಗೆ ಏನಾದರೂ ತೊಗೊಂಡು ಹೋಗಿ ಹೋಗ್ತೀನಿ ಲೈಕ್ ಏನಾದರೂ ಜ್ಯೂಸ್ ಆಗಿರ್ಬೋದು ಫ್ರೂಟ್ಸು ವೆಜಿಟೇಬಲ್ಸು ಆ್ಯಂಡ್ ಏನಾದರೂ ಸ್ನ್ಯಾಕ್ಸು ಸೊ ಈ ಥರ ಪೂರಿ ಚಪಾತಿ ದೋಸೆ ಏನಾದರೂ ಮಾಡಿದಾಗ ದಾಹ ಆಗೋದು ಕಾಮನ್ನು ಸೊ ನಾನೇನು ಮಾಡ್ತೀನಿ ಅಂದರೆ ಈ ಥರ ಏನಾದರೂ ಜ್ಯೂಸ್ ಮಾಡ್ಕೊಳ್ತೀನಿ ಸೊ ಅಮ್ಮ ಬೇಲ್ದೇನ್ ಕೊಟ್ಟಿದ್ದಲ್ವ ಇವತ್ತು ಬೇಲ್ದೇನ್ ಜ್ಯೂಸ್ನ ಮಾಡಿ ಮಾಡಿ ಹೋಗ್ತಾ ಇದ್ದೀನಿ ಸೊ ಸಂಜೆ ತನಕ ಆರಾಮಾಗಿ ಕುಡಿಬೋದು ಆ್ಯಂಡ್ ದ ಹೊಟ್ಟೆ ಕೂಡ ಬೇಗ ಹಶುವಾಗಲ್ಲ ಆ್ಯಂಡ್ ಆ್ಯಂಡ್ ನನಗೆ ಆ ದಿನ ತುಂಬ ಚೆನ್ನಾಗಿರುತ್ತೆ ಏನು ಕೆಮಿಕಲ್ ಫ್ರೀ ತಿಂತಾಯಿದ್ದೀನಿ ಅನ್ನೋ ಥರ ನಾನು ನನಗನ್ಸುತ್ತೆ ಅದಕ್ಕೋಸ್ಕರ ಸೊ ಸಲೂನಿಂದ ಮನೆಗೆ ಬಂದಾಗ ಸೆವೆನ್ ತರ್ಟಿ ಆಗಿತ್ತು ಸೊ ಸೆವೆನ್ ತರ್ಟಿಗೆ ನಾನು ಬೆಳಿಗ್ಗೆ ಒಂದು ಟೈಮ್ ಕಾಫಿ ಕುಡಿದ್ರೆ ಇವಾಗಂತೂ ಇನ್ನು ಈವ್ನಿಂಗೇ ಕುಡಿಯೋದು ಸೊ ಅದಕ್ಕೋಸ್ಕರ ಹಾಲು ಬಿಸಿ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ನಾನು ಪಾಪ್ಕಾರ್ನ್ಸ್ನ ತೊಗೊಂಡ್ಬಂದಿದ್ದೆ ಆಯಿತಾ ಆ್ಯಕ್ಟಿವ್ ಪಾಪ್ಕಾರ್ನ್ಸ್ ಬರುತ್ತಲ್ಲ ಆ ಪ್ಯಾಕೆಟ್ಸ್ನ ತೊಗೊಂಡು ಬಂದಿದ್ದೆ ಒಂದು ತ್ರೀ ಶಾರ್ ಅದರಲ್ಲಿ ಒಂದು ಶಾರ್ ತೆಗೆದು ಪಾಪ್ಕಾರ್ನ್ ಮಾಡ್ಕೊಂಡು ತಿನ್ನೋಣ ಈವ್ನಿಂಗ್ ಅಲ್ವಾ ಸ್ನ್ಯಾಕ್ಸ್ ಥರ ಏನಾದರೂ ತಿನ್ನೋಣ ಅಂತ ಹೇಳಿಬಿಟ್ಟು ಪಾಪ್ಕಾರ್ನ ಮಾಡ್ಕೊಳ್ತಾ ಇದ್ದೀನಿ ಮೀನ್ಮೇಲೆ ಹಾಲು ಕೂಡ ಕಾ ಕಾಯ್ತದೆ ಅದಾದಮೇಲೆ ನಾನು ಕಾಫಿ ಮಾಡ್ಕೊಂಡು ಕಾಫಿನ ಎಂಜಾಯ್ ಮಾಡಬೇಕು ಇವಾಗಂತೂ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕು ಅಂತಂದಾಗ ಈ ಥರ ಏನಾದರೂ ಸ್ನ್ಯಾಕ್ಸ್ ಜೊತೆ ಕಾಫಿ ನಾನು ಆಪ್ ಮಾಡ್ತೀನಿ ಈವ್ನಿಂಗ್ ಒಂದು ಅಂದಿದ ತಕ್ಷಣ ನನಗೆ ಸ್ವಲ್ಪ ಸ್ಟ್ರೆಸ್ಸಲ್ಲಿ ಆಗಿರುತ್ತಲ್ವ ಒಂಥರ ಸ್ಟ್ರೆಸ್ ಬಸ್ಟರ್ ಥರ ಅಂದರೆ ಯಾವಾಗಲೂ ಕೆಲಸ ಇರಲ್ಲ ಸಲೋಮ್ನಲ್ಲಿ ಯಾವಾಗಲೂ ತುಂಬ ಕೆಲಸ ಇರಲ್ಲ ಅಥವಾ ಯಾವಾಗಲೂ ಕೆಲಸನೇ ಇರಲ್ಲ ಅಂತಲ್ಲ ಇರುತ್ತೆ ಸೊ ಒಬ್ಬಳೇ ಆಗಿರುತ್ತೆ ನಾನು ಒಬ್ಬಳೇ ಮೇಂಟೈನ್ ಮಾಡೋದ್ರಿಂದ ಒಂದು ಸ್ವಲ್ಪ ರಿಸ್ಕಿ ಅಂತ ಅನಿಸುತ್ತೆ ರಿಸ್ಕಿ ಫ್ಯಾಕ್ಟರ್ ಥರ ರಿಸ್ಕಿ ಫ್ಯಾಕ್ಟರೇ ಅದು ಒಬ್ಬಳೇ ಮೇಂಟೈನ್ ಮಾಡೋದು ಸೊ ಸ್ಟ್ರೆಸ್ ಆಗಿರುತ್ತೆ ಮನೆಗೆ ಬಂದ ತಕ್ಷಣ ಏನಾದರೂ ಒಂದು ಲೋಟ ಕಾಫಿ ಮಾಡಿಕೊಟ್ರೆ ಸಾಕಪ್ಪ ಅಂತ ಇರುತ್ತೆ ಬಟ್ ಎನಿವೇ ನಾವೇ ಮಾಡ್ಕೊಂಡು ಕುಡಿಯಬೇಕಲ್ವಾ ಏನು ಮಾಡೋಕ್ಕಾಗಲ್ಲ ಸೊ ನನ್ನ ಕಾಫಿ ಜೊತೆಗೆ ಪಾಪಗೂ ಕೂಡ ಹಾಲು ಮಾಡಿ ಇಡ್ತಾ ಇದ್ದೀನಿ ಅವಳಿಗೆ ಅವ್ಳಿಗೆ ಇವಾಗ ನಾನು ಕಾಂಪ್ಲೇಂಟನ್ನ ಹಾಕಿ ಕೊಡ್ತಾ ಇರೋದು ಕಾಂಪ್ಲೇನ್ ಮತ್ತು ಆರ್ಗ್ಯಾನಿಕ್ ಬೆಲ್ಲ ಇವಾಗ ರೀಸೆಂಟಾಗಿ ಒಂದು ಟು ತ್ರೀ ಮಂತ್ಸಿಂದ ನಾನು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ನನಗಂತೂ ಸಿಕ್ಕಾಬಟ್ಟೆ ಟೇಸ್ಟ್ ಇಷ್ಟ ಆಗುತ್ತೆ ಸೊ ಅದು ಹೆಂಗೆ ಫೀಲ್ ಆಗುತ್ತೆ ಅಂದರೆ ಆರ್ಗ್ಯಾನಿಕ್ ಬೆಲ್ಲ ನಮಗೆ ಇದನ್ನು ತಿಂದಂಗೆ ಫೀಲ್ ಆಗುತ್ತೆ ಅನ್ನೋದು ಹಾರ್ಲಿಕ್ಸ್ ಅಥವಾ ಕಾಂಪ್ಲಾ ಸಾರಿ ಹಾರ್ಲಿಕ್ಸ್ ಅತ್ತೆ ಅಥವಾ ಬೂಸ್ಟ್ ತಿನ್ ತಿಂದಿರೋ ಥರ ತಿನ್ನೋ ಥರ ಫೀಲ್ ಆಗುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಹೆಲ್ದಿ ಕೂಡ ಅದು ಆರ್ಗ್ಯಾನಿಕ್ ಬೆಲ್ಲ ಸೊ ಇವಾಗ ಪಾಪ್ಕಾರ್ನು ಕೂಡ ರೆಡಿ ಆಯಿತು ಅದ್ರ ಜೊತೆಗೆ ಕಾಫಿ ಕೂಡ ರೆಡಿ ಆಗಿದೆ ಸೊ ಇವಾಗ ಪಾಪ್ಕಾರ್ನ್ ಆ್ಯಂಡ್ ಕಾಫಿ ಎರಡೂ ಎಂಜಾಯ್ ಮಾಡಬೇಕು ಸೊ ಇಲ್ಲಿ ನೋಡಿ ನನ್ನ ಮಗಳು ಪಾಪ್ಕಾರ್ನ್ ಅಂತಂದ ತಕ್ಷಣ ಎಕ್ಸೈಟ್ಮೆಂಟ್ಗೆ ಬಿದ್ದು ಮುಖನೇ ಹೊಡ್ಕೊಂಬಿಟ್ಳು ಅವಳಿಗೆ ತಿನ್ನೋದೊಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆ್ಯಂಡ್ ಅಷ್ಟ ಟೂ ಫುಡ್ಡಿ ಎಷ್ಟರ ಮಟ್ಟಿಗೆ ಅಂದರೆ ಅವಳಿಗೆ ಏನಾದರೂ ಸ್ನ್ಯಾಕ್ಸ್ ಕೊಡ್ತಾ ಇದ್ರೆ ಊಟನೇ ಬೇಡ ಅಥವಾ ಏನು ತಿನ್ನಕ್ಕೆ ಅನ್ನ ಆ ಥರ ಎಲ್ಲ ಏನೂ ಬೇಡ ಆರಾಮಾಗಿ ಅವಳು ಈ ಥರ ಸ್ನ್ಯಾಕ್ಸ್ ತಿನ್ಕೊಂಡೇ ಜೀವನ ಮಾಡಿಬಿಡ್ತಾಳೆ ಅಷ್ಟೊಂದು ಫುಡ್ಡಿ ಅವಳು ಕಾಫಿ ಜೊತೆಗೆ ಪಾಪ್ಕಾರ್ನ ತಿನ್ಕೊಂಡು ಮೋಟು ಪಟ್ಲುನ ನೋಡಿಕೊಂಡು ಕಾರ್ಟೂನ್ನ ಪಾಪು ನೋಡ್ತಿದ್ದರು ಸೊ ನಾನು ನೋಡ್ತಾ ನೋಡೋಕೆ ಒಂಥರ ಅನಿಸುತ್ತೆ ಗೊತ್ತಾ ಚೆನ್ನಾಗಿ ಅನಿಸುತ್ತೆ ಮಕ್ಳು ನೋಡಬೇಕಾದ್ರೆ ನಮಗೂ ಅದನ್ನ ನೋಡೋಕ್ಕೆ ಒಂಥರ ಖುಷಿ ಅಂತ ಅನಿಸುತ್ತೆ ಸೊ ಅದನ್ನು ನೋಡ್ಕೊಂಡು ಎಂಜಾಯ್ ಮಾಡ್ತಾಯೀನಿ ಎಲ್ಲ ಆದಮೇಲೆ ಅವಳು ಒಂದು ಬ್ಯಾಲೆನ್ಸ್ ಕೆಲಸ ಇತ್ತು ಊಟಕ್ಕಿಂತ ಮುಂಚೆ ಹೋಮ್ವರ್ಕ್ ಬರೆಯೋದು ಅದನ್ನು ಬರೆಸ್ತಾ ಇದ್ದೀನಿ ಸೊ ಅವಳಿಗೆ ಕಲರ್ ಮಾಡೋದನ್ನ ಸಿಕ್ಕ ಹೋಮ್ ವರ್ಕ್ ಮಾಡೋದನ್ನ ಬಿಟ್ಟು ಏನು ಕೊಟ್ಟಿರ್ತಾರೋ ಅದನ್ನ ಬಿಟ್ಟು ಅವಳು ಮಾಡಬಾರ್ದೆಲ್ಲ ಮಾಡ್ತಾ ಇರ್ತಾಳೆ ಸೊ ಅವಳಿಗೆ ಹೋಮ್ ವರ್ಕ್ ನ ಅದಾದಮೇಲೆ ಊಟ ಮಾಡಿ ಮಲ್ಕೋಬೇಕು ಐ ಹೋಪ್ ಈ ವ್ಲಾಗ್ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ